ಮುಂಗಾರು ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ರೈತರನ್ನು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಒಂದು ಕಡೆ ಕೇಂದ್ರ ಅಧ್ಯಯನ ತಂಡ ಬಂದು ಬೆಳೆ ಪರಿಹಾರ ಸಮೀಕ್ಷೆ ಮಾಡಿ ಹೋಗಿದ್ದು ಒಂದು ಕಡೆ ಆಗಿದ್ದರೆ, ಮತ್ತೊಂದೆಡೆ ಮುಂಗಾರು ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಬೆಳೆದಂಥ ಉಳ್ಳಾಗಡ್ಡಿ ಬೆಳೆ ಕಂಪ್ಲೀಟ್ಗೆ ಹಾನಿಯಾಗಿದೆ. ಯಾವ ರೀತಿ ಹಾನಿಯಾಗಿದೆ ಅಂತಂದರೆ, ಈಗ ನಾವು ಇರ್ತಕ್ಕಂಥದ್ದು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಬ್ಯಾಲಾಳ್ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂತಹ ರೈತರೊಬ್ಬರ ಹೊಲದಲ್ಲಿ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉಳ್ಳಾಗಡ್ಡಿ ಬೆಳೆ ಚೆನ್ನಾಗಿ ಬೆಳೆದಿದ್ರೆ ರೈತನ ಕೈ ಹಿಡಿತಾ ಇತ್ತು. ಆದರೆ ಈಗ ಮಳೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಬೆಳೆ ಕಂಪ್ಲೀಟ್ ಹಾನಿಯಾಗಿದೆ. ನೋಡಿ ಯಾವ ರೀತಿ ಒಣಗ್ತಾ ಇದೆ ಈರುಳ್ಳಿ ಬೆಳೆ. ಇದಕ್ಕೆ ಸರಿಯಾದ ಮಳೆ ಆಗದೆ ಇರುವ ಕಾರಣಕ್ಕೆ ಬೆಳೆ ಈಗಾಗಲೇ ಇದು ಕಟಾವಿಗೆ ಬರಬೇಕಾಗಿತ್ತು. ಕಟಾವಿಗೆ ಬಂದು ದೊಡ್ಡ ಪ್ರಮಾಣದಲ್ಲಿ ಗಡ್ಡೆ ಆಗಬೇಕಾಗಿತ್ತು. ಅದ್ಯಾವುದು ಕೂಡ ಸದ್ಯ ಉಳ್ಳಾಗಡ್ಡಿ ಬೆಳೆಯಲ್ಲಿ ಕಂಡು ಬರ್ತಿಲ್ಲ. ನೋಡಿ ಯಾವ ರೀತಿ ಇದೆ. ಇದನ್ನು ರೈತರು ಕೂಡ ಹಾನಿ ಮಾಡುವಂಥ ಸಂದರ್ಭ ಕೂಡ ಈಗ ರೈತರಿಗೆ ಎದುರಾಗಿದೆ. ಯಾಕಂತಂದರೆ ಇದನ್ನು ಯಾವ ಮಾರ್ಕೆಟಲ್ಲಿ ಹೋದರೆ ಯಾರೂ ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ ಇದು ಗಡ್ಡೆ ಆಗಬೇಕಾಗಿತ್ತು ದೊಡ್ಡ ಪ್ರಮಾಣದಲ್ಲಿ. ನೋಡಿ ಈ ರೀತಿ ಗಡ್ಡೆ ಆಗಿರುವಂಥದ್ದು, ಇದು ರೈತರನ್ನು ಕೈ ಹಿಡಿದಿರತಕ್ಕಂಥ ಉಳ್ಳಾಗಡ್ಡಿ ಬೆಳೆ ಕಂಪ್ಲೀಟ್ ಈ ಬಾರಿ ಅಂತಂದರೆ ರೈತರನ್ನು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ರೈತರ ಹೊಲದಲ್ಲಿ ಸುಮಾರು 8 ಎಕರೆಯಲ್ಲಿ ಬೆಳೆದಂಥ ಉಳ್ಳಾಗಡ್ಡಿ ಬೆಳೆ ಯಾವ ರೀತಿ ಹಾನಿಯಾಗಿದೆ ಒಂದು ಕಡೆ ನಾವು ತೋರಿಸಿದರೆ, ಮತ್ತೊಂದರೆ ಈ ನಾವು ಬಲಭಾಗದಲ್ಲಿ ತೋರಿಸೋದು ಪ್ಯಾನ್ ಮಾಡಿ. ಇಲ್ಲಿ ಏನಂತಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉಳ್ಳಾಗಡ್ಡಿ ಬೆಳೆಯನ್ನು ಬೆಳೆದಿದ್ದರು. ಸುಮಾರು 1 ಎಕರೆಗೆ 40-50 ಸಾವಿರ ರೂಪಾಯಿಯನ್ನು ಈಗಾಗಲೇ ಖರ್ಚು ಮಾಡಿದ್ದಾರೆ. ಸುಮಾರು 8 ಎಕರೆಗೆ 2.5-3 ಲಕ್ಷ ರೂಪಾಯಿವರೆಗೂ ಸದ್ಯಕ್ಕೆ ಖರ್ಚನ್ನು ಮಾಡಿರುವಂಥ ರೈತರು. ಅದಕ್ಕೆ ಸದ್ಯಕ್ಕೆ ಅವ್ರ ಕೈಯನ್ನು ಹಿಡಬೇಕಾದಂಥ ಉಳ್ಳಾಗಡ್ಡಿ ಬೆಳೆ ಕಂಪ್ಲೀಟಿಗೆ ಹಾನಿಯಾಗಿದೆ. ಆ ರೈತರು ಯಾರು ಮತ್ತು ಅವರು ಏನು ಈ ಪರಿಸ್ಥಿತಿ ಸದ್ಯ ಏನಿದೆ ಅನ್ನೋದನ್ನು ಅವ್ರನ್ನ ಮಾತಾಡ್ಸೋಣ. ಈಗ ನಮ್ಮ ಜೊತೆಗಿದ್ದಾರೆ ರೈತರು, ಅವ್ರ ಯಾವ ಏನೆಲ್ಲ ಸಮಸ್ಯೆ ಇದೆ ಅಂತೇಳಿ ಅವ್ರು ಕೇಳೋಣ. ಯಾಕಂದರೆ 8 ಎಕರೆಗೆ ಬೆಳೆದಿದ್ರು, 1 ಎಕರೆಗೆ ಎಷ್ಟು ಖರ್ಚು ಮಾಡಿದ್ರು ಅಂತೇಳಿ ಅವರಿಂದನೇ ಕೇಳೋಣ. ಸರ್, ತಮ್ಮ ಹೆಸರೇನು? ಹಿರೇಗೌಡ ಸರ್. 8 ಎಕರೆ ಉಳ್ಳಿ ಹಾಕಿದ್ದೇವೆ. 1 ಎಕರೆ ಖರ್ಚು 30-40 ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ನಮಗೇನು ಇದೆಯಲ್ಲ, ಎಲ್ಲ ಬೆಳೆ ನಾಶ ಹೋಗ್ಬಿಟ್ಟತಿ. ಅಂದ್ರೆ ಈಗ ಹೈಯೆಸ್ಟ್ ಪ್ರತಿ ವರ್ಷ ಉಳ್ಳಾಗಡ್ಡಿ ಬೆಳೆ ಬೆಳೀತಿದ್ರಲ್ಲ, 1 ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ತಿತ್ತು, ಎಷ್ಟು ಲಾಭ ಸಿಗ್ತಿತ್ತು ನಮಗೆ? ವರ್ಷ 1 ಎಕರೆಗೆ 1 ಲಕ್ಷ ರೂಪಾಯಿ ಲಾಭ ಸಿಗ್ತೈತೆ ರೀ. ಖರ್ಚು ತೆಗೆದ್ರಿ, ಈ ವರ್ಷ ಏನು ಇಲ್ಲೇಳ್ರಿ. ಈಗ ಮತ್ತೀಗ 8 ಎಕರೆ ಬೆಳೆದಿದ್ರಿ, ಚಂದಾಗಿ ಬೆಳೆ ಆಗಿ ಚಂದಾಗಿ ಬೆಳೆದಿದ್ರು ಉಳ್ಳಾಗಡ್ಡಿ ಬೆಳೆ ಚಂದಾಗಿ ಬೆಳೆದು ಬಂದಿದ್ರೆ 1 ಎಕರೆಗೆ ನಿಮಗೆ ಎಷ್ಟು ಲಕ್ಷ ಲಾಭ ಸಿಗ್ತಿತ್ತು? ಟೋಟಲ್ 8 ಎಕರೆಗೂ ಎಷ್ಟು ಲಾಭ ಬರ್ತಿತ್ತು ನಮಗೆ ಈ ವರ್ಷ ಚಂದಾಗಿ ಬೆಳೆ ಬಂದಿದ್ರು? 10-12 ಲಕ್ಷ ಬರ್ತಿತ್ತು ಸರ್. ನಮ್ದು ಬರ್ತಿತ್ತು. ಈ ವರ್ಷ ಏನು ಇಲ್ಲೇಳ್ರಿ, ಮಳೆ ಹೋಗಿ ಹಾನಿಯಾಗಿ ಈಗ ನಮಗೆ ಸರ್ಕಾರದಿಂದ ಪರಿಹಾರ ಕೊಡಿಸ್ಬೇಕು. ಅಲ್ಲ, ಈಗ ನೀರಾವರಿ ಏನಾದರೂ ಇದೇನಾ ಇದಕ್ಕೆ? ಒಣಬೇಸಾಯ ರೀ ಸರ್. ಒಣಬೇಸಾಯ ನೀರು ಬಿಟ್ಟಿಲ್ಲ ರೀ ಡ್ಯಾಮಿಗೆ, ಕಾಲುವೆಗೆ ನೀರು ಬಿಟ್ಟಿಲ್ಲ. ಅಲ್ಲ, ಈಗ ಮಳೆಗಾಲನೇ ಇಲ್ಲ, ಮಳೆಗಾಲ ನಮ್ಮ ಕಾಲುವೆ ಇದಕ್ಕೆ ನವಿಲ್ ತೀರ್ಥ ಡ್ಯಾಮಿಗೆ ಅಲ್ಲೂ ನೀರಿಲ್ಲ. ಈಗ ಅಲ್ಲಿ ನೀರು ಇತ್ತಂದ್ರೆ ಕಾಲುವೆಗೆ ಬಿಟ್ಟೇ ಬಿಡ್ತಿದ್ರು. ಈ ಕಾಲುವೆ ನೀರು ಏನಾದರೂ ಬಿಟ್ಟಿದ್ರ ಹೆಂಗೆ? ಕುಡಿಯಕ್ಕೆ ಬಿಟ್ಟಿದ್ದೆ ಸರ್, ಭೂಮಿಗೆ ಬಿಟ್ಟಿಲ್ಲ. ಕುಡಿಯಕ್ಕೆ ಬಿಟ್ಟಾರ ನೀರು ಭೂಮಿಗೆ ಬಿಟ್ಟಿರಲಿಲ್ಲ. ಯಾರು ಭೂಮಿಗೆ ಹಸಿ ಎಲ್ಲ ಗೊಂಜಾಳು ಯಾವು ಉಳ್ಳಿನೂ ಎತ್ತಿ ಏನು ಇದ್ದಾರೆ, ಹಿಂಗಾರು ಬೇಕು ಮಾಡಕ್ಕೂ ಹಸಿನೂ ಇಲ್ಲ. ಈಗ ಈರುಳ್ಳಿ ಬೆಳೆಗೆ ಏನು ಸರ್ಕಾರ ಕೊಡ್ತಾ ಇದೆಯಲ್ಲ ಪರಿಹಾರ, ಕೇಂದ್ರ ಅಧ್ಯಯನ ತಂಡ ಮೊನ್ನೆ ಬಂದು ಹೋಯ್ತು, 1 ವಾರದಿಂದ ಬಂದು ಹೋಯ್ತು, ಅದು ಪರಿಹಾರ ನಿಮಗೆ ಸೂಕ್ತ ಅನಿಸುತ್ತಾ ಹೆಂಗಂತ? ಯಾಕಂದ್ರೆ ನೀವು ಲಾಭ ತಗೋತಿದ್ರಿ, ಕಡೆಗೆ ನೀವು ಬಿತ್ತಿದ ಬೆಳೆ, ನೀವು ಬಿತ್ತಿದ್ದ ಅಮೌಂಟ್ ಅನ್ನು 1 ಎಕರೆಗೆ ಖರ್ಚು ಮಾಡಿರ್ತಿರಲ್ಲ, ಅಷ್ಟಾದರೂ ನಿಮ್ಗೆ ರಿಟರ್ನ್ ಬರ್ತೈತೆ ಅಂತೇಳಿ ಭರವಸೆ ಇದೆಯಾ? ಬರೋದು ಏನು ಬರೋದಿಲ್ಲ, ಏನು ಅಷ್ಟು ಎಷ್ಟು ಆಗಬೇಕು 1 ಎಕರೆಗೆ 15 ಸಾವಿರ ಬರೋ ಆಗೋದಿಲ್ಲ ರೀ. ಅದು ಬೀಜಕ್ಕೆ ಆಗೋಲ್ಲ ರೀ, ಅದು ನಮ್ಗೆ ರೊಕ್ಕ 5 ಮೈ ಕೈ ತೆಗೆದಿರ್ತೀವಿ ಸರ್. ಯಾವ ಎಕರೆಗೆ 2 ಸಲ ಗೊಬ್ಬರ ಹಾಕಿರ್ತೀವಿ, ಮತ್ತು 2 ಸಲ ಎಣ್ಣೆ ಹೊಡಿತೀವಿ, ಅದಕ್ಕೆ ಒಟ್ಟು 30-40 ಸಾವಿರ ರೂಪಾಯಿ ಖರ್ಚು ಬರುತ್ತೆ ರೀ ಎಕರೆಗೆ. ಕೊಟ್ಟಂಥ ಪರಿಹಾರ ನಮ್ಗೆ ಎದಕ್ಕೆ ಸಾಧ್ಯ ರೀ, ಬೀಜಕ್ಕೆ ಸಾಧ್ಯ ಸಾಧ್ಯ ರೀ. ಈಗ ಮತ್ತೆ ಸರ್ಕಾರಕ್ಕೆ ಏನು ಕೇಳ್ತೀರಿ ನೀವು, ಏನು ಕೇಳಕ್ಕೆ ಪಡ್ತೀರಿ, ಇಷ್ಟಪಡ್ತೀರಿ? ಕೇಂದ್ರಕ್ಕೆ, ಕೇಂದ್ರ ಅಧ್ಯಯನ ತಂಡ ಬಂದಿತ್ತು, ಸರ್ಕಾರಕ್ಕೆ ಏನಂತ ಕೇಳ್ಕೊತೀರಿ? 1 ಎಕರೆಗೆ 50 ಸಾವಿರ ಕೊಟ್ಟರೆ ನಮ್ಗೆ ಪರಿಹಾರ ದೊರಕತೈತೆ, ನಮ್ಮದು ಎಲ್ಲ ಹಾನಿಯಾಗಿದ್ದಕ್ಕೆ ಕೊಡ್ಬೇಕ್ರಿ ಅಷ್ಟು ಎಕರೆಗೆ ಅಂದ್ರೆ ನಮಗೆ ಅನುಕೂಲ ಆಕತಿ. ಇವಿಷ್ಟು ರೈತರು ಕೂಡ ಹೇಳ್ತಾ ಇದ್ದಾರೆ ಅಂತಂದರೆ, ಈಗಾಗಲೇ ಕೇಂದ್ರ ಅಧ್ಯಯನ ತಂಡ ಬಂದು ಬರ ಪರಿಹಾರ ಅಂದರೆ ಬರ ವೀಕ್ಷಣೆ ಮಾಡಿ ಹೋಗಿರುವಂಥದ್ದು ಒಂದು ಕಡೆ ಆಗಿದ್ದರೆ, ಕೇಂದ್ರ ಸರ್ಕಾರ ಅಂದರೆ ಕೊಟ್ಟಂತಹ ಬರ ಪರಿಹಾರ ಏನಿದೆ ಅದು ನಮಗೆ ಸೂಕ್ತವಾದಂಥ ಪರಿಹಾರ ಸಿಗುವುದಿಲ್ಲ. ನಮಗೆ ಪ್ರತಿಯೊಂದು ಎಕರೆಗೆ ಅಂದರೆ 1 ಎಕರೆ ಈರುಳ್ಳಿಗೆ ಅಂತಂದರೆ ಯಾವ ರೀತಿ ಹಾನಿಯಾಗಿದೆ ಅದನ್ನು ಸರ್ವೆ ಮಾಡ್ಕೊಂಡು ಹೋದಂಥ ಸರ್ಕಾರದ ಅಧಿಕಾರಿಗಳು 1 ಎಕರೆಗೆ 50 ಸಾವಿರ ರೂ ಅಂತ ಪರಿಹಾರ ಕೊಟ್ಟರೆ ಮಾತ್ರ ರೈತರ ಬದುಕ್ತಾ ಇದಾರೆ ಅನ್ನೋ ಮಾತನ್ನು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಪರಮೇಶ್ವರ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.